ನಮಸ್ತೆ ಗೆಳೆಯರೆ. ನಮ್ಮ ಕಿತ್ತಡಿ ಪುಸ್ತಕದಲ್ಲಿ ಕಣ್ಣು ಎನ್ನುವ ಒಂದು ಅಧ್ಯಾಯ ಇದೆ. ಅಲ್ಲೊಂದು ಮಂಟಪ ಇದೆ ನೋಡಿ, ಅಲ್ಲಿ ಆ ಮಂಟಪ ಇದು ಭೋಗ ಚೆರುವು, ಭೋಗಂ ಚೆರುವು, ಭೋಗದ ಕೆರೆ ಅಂತ ಇದರ ಹೆಸರು. ಆ ಮಂಟಪ ಕೃಷ್ಣದೇವರಾಯರ ಕಾಲದ್ದು. ಈ ಮಂಟಪ ಗಗನ್ ಮಹಲ್ನಿಂದ ಸುಮಾರು ಒಂದು ಫರ್ಲಾಂಗ್ ದೂರ ಇದೆ. ಒಂದು ದಿವಸ ತಿಮ್ಮರಸು ಕಣ್ಣು ಕಳ್ಕೊಂಡಿರ್ತಾನೆ. ಬ್ರಿಟಿಷರ್ಸ್ಗೆ ತುಂಬ, ಫ್ರೆಂಚರಿಗೆ, ಡಚ್ಚರಿಗೆ, ಮ್ಲೇಚರಿಗೆ ತುಂಬ ವಜ್ರಗಳನ್ನು ಕೊಟ್ಟಿರ್ತಾನೆ. ಅದರ ಫಲವಾಗಿ ಅವರು ಅನೇಕ ಕುದುರೆಗಳನ್ನು, ಒಳ್ಳೆ ಒಳ್ಳೆ ಕುದುರೆಗಳನ್ನು, ಒಳ್ಳೆ ಒಳ್ಳೆ ನಾಯಿ ಬ್ರೀಡ್ಗಳನ್ನು ಕೊಟ್ಟಿರ್ತಾರೆ. ಹಾಗೆ ತಿಮ್ಮರಸುಗೆ ಒಂದು ಒಳ್ಳೆ ನಾಯಿ ಕೊಟ್ಟಿರ್ತಾರೆ. ಆ ನಾಯಿ ಅವನಿಗೆ ಕಣ್ಣು ಹೋದರೂ ಕೂಡ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ಹಾಗೆ ಆ ಗಗನ್ ಮಹಲ್ ಹತ್ರ ಬಂದಿಖಾನೆಯಿಂದ ಅವನು ವಾಕಿಂಗ್ಗೆ ಅಂತ ನಾಯಿ ಕರ್ಕೊಂಡು ಬರ್ತಾನೆ. ಸಲ ದಿನ ಬರ್ತಾ ಇರ್ತಾನೆ, ಈ ಮಂಟಪದಲ್ಲಿ ಕೂತ್ಕೊಂಡು ಹೋಗ್ತಾನೆ. ಒಂದಿವಸ ಈ ಮಂಟಪದಲ್ಲಿ ಕೊಳಲು ನಾದ ಕೇಳಿಸುತ್ತೆ. ತಿಮ್ಮರಸು ಬಂದು ಕೂತ್ಕೋತಾನೆ. ಆ ಆನಂದದಿಂದ ಕಣ್ಣು ಕಾಣೋದಿಲ್ಲ. ಆ ಕೊಳಲು ನಾದವನ್ನು ಅನುಭವಿಸ್ತಾನೆ. ಸುಖವಾಗಿ ಎದುರು ಮನುಷ್ಯನ ಕೊಳಲು ನಿಲ್ಲಿಸಿದ ತಕ್ಷಣ ಯಾಕಪ್ಪ ಅಂತ ಕೇಳಿದ. ಅವನು, ಯಾರು ಸ್ವಾಮಿ ನೀವು? ಯಾಕಪ್ಪ ನಿನಗೆ ಕಾಣ್ತಾ ಇಲ್ವಾ ಅಂತ ಕೇಳ್ತಾನೆ. ಇಲ್ಲ ಸ್ವಾಮಿ, ನನಗೆ ಕಣ್ಣಿಲ್ಲ ಅಂತ ಅವನು ಕೊಳಲು ಹೋದವನು ಹೇಳ್ತಾನೆ. ಹೌದಪ್ಪ, ಎಷ್ಟು ವಯಸ್ಸು ನಿನಗೆ? ಇವನು ಹೇಳ್ತಾನೆ, 32. ಮತ್ತೆ ಯಾಕೆ ಕಣ್ಣಿಲ್ಲ? ಯಾವ ಊರು ನಿಂದು? ಇಷ್ಟು ಚೆನ್ನಾಗಿ ಕೊಳಲು ಬಾರಿಸ್ತಿಲ್ಲ ನೀನು. ವಿಜಯನಗರ ರಾಜಸ್ಥಾನಕ್ಕೆ ಹೋದ್ರೆ ನಿನ್ಗೆ ಅಲ್ಲಿ ಕೆಲಸ ಸಿಗುತ್ತಲ್ಲ. ಅದ್ರ ಹೆಸರು ಎತ್ತಬೇಡಿ ಸ್ವಾಮಿ, ನನಗೆ ಅಲ್ಲಿಗೆ ಹೋದ್ರೆ ನನಗೆ ದುಃಖ ಆಗುತ್ತೆ. ಇಲ್ಲಿ ಬಡತನನೇ ಕುರಿ ಕಾಯ್ಕೊಂಡು ಬದುಕ್ತೀನಿ ನಾನು. ನಮ್ಮ ತಾಯಿ ಬಾಲ್ಯದಲ್ಲಿ ಬಂದ ಹರಿಕತೆ ದಾಸರು ಎಲ್ಲರೂ ನನ್ನನ್ನು ಹೊಗಳಿ ಹೊಗಳಿ ಅಟ್ಟಕ್ಕೆ ಏರಿಸಿದಾಗ ನಮ್ಮ ತಾಯಿ, ಬೇಡಪ್ಪ ನಾವು ಕುರಿ ಕಾಯೋರು, ಕುರಿ ಕಾಯ್ಕೊಂಡೇ ಬದುಕೋಣ, ಬೇಡವೋ ದೊಡ್ಡವ್ರ ಸಹವಾಸ ಅಂತ ಹೇಳಿದ್ರು. ಆದರೂ ನನ್ನ ಹರಿಕತೆ ದಾಸರು ಒಂದ್ಸಲ ವಿಜಯನಗರಕ್ಕೆ ಕರ್ಕೊಂಡೋದಾಗ ವಿಜಯನಗರದ ಅರಸರು ಕೃಷ್ಣದೇವರಾಯರಿಗೆ ಆಸ್ಥಾನದಲ್ಲಿ ಕೊಳಲು ನುಡಿಸುವಂಥ ಪದವಿ ಸಿಕ್ಕಿತು. ಹೀಗೆ ಕೊಳಲು ನುಡಿಸುವಾಗ ಆ ಅಂತಃಪುರದಲ್ಲಿ ಆ ಅಂತಃಪುರ ವಾಸಿಯವರ ನಡುವೆ ಕೃಷ್ಣದೇವರಾಯ ಇದ್ದಾಗ ನಾನು ಕೊಳಲು ನುಡಿಸುವಾಗ ಮೈಮರೆತು ಬಿಟ್ಟು ಅವರು ನಿದ್ದೆ ಹೋದ ನಂತರನೂ ಕೊಳಲು ನುಡಿಸಿದೆ. ಮತ್ತು ಆ ವಿಚಾರಗಳನ್ನು ಕದ್ದು ನೋಡಿದೆ. ಅವರ ಒಂದು ಸೇರುವಿಕೆಯನ್ನು ಕದ್ದು ನೋಡಿದೆ. ಆ ಪರದೆಗಳನ್ನು ತೆಗೆದು ಅದರ ಪರಿಣಾಮ ನನಗೆ ಕಣ್ಣು ತೆಗೆಸಿದ್ರು ಅಂತ ಹೇಳ್ತಾನೆ. ಹಾಗಾಗಿ ಆ ದೊಡ್ಡವರ ಸಂಘ ಕಣ್ಣು ಕಳೆಯುವಂತೆ ಮಾಡಿತು. ಅವನು ಯಾರೋ ತಿಮ್ಮರಸ ಅಂತ ಮಂತ್ರಿಗಂತೆ ಆ ದೊರೆಗಳಿಗೆ. ಆ ಮಂತ್ರಿ ಮಾತು ಕೇಳಿಕೊಂಡು ಕಣ್ಣು ತೆಗೆಸ್ಬಿಟ್ರು. ಅವನ ಕಣ್ಣು ಚೆನ್ನಾಗಿರಲಿ ಅಂತ ಹೇಳ್ತಾನೆ. ಅದಕ್ಕೆ ತಿಮ್ಮರಸು ಒಳಗೊಳಗೆ, ಹೌದಪ್ಪ ನನ್ನ ಕಣ್ಣು ಹೋಗ್ಬಿಟ್ಟಿದೆ ಇವತ್ತು ಅನ್ನೋ ಒಂದು ಸಂಭಾಷಣೆ ಅದು. ಅದು ಕಥೆಯಲ್ಲಿ ಬರುತ್ತೆ. ಆ ಸಂಭಾಷಣೆ ನಡೆದ ಮಂಟಪ ಅದು. ಆವಾಗ ಅವರಿಬ್ಬರು ಕಣ್ಣು ತೆಗೆದವರ ಕಣ್ಣು ತೆಗೆಸುತ್ತೆ ಅನ್ನೋದಕ್ಕೆ ಆ ಕತೆ ಅಂದರವಾಗುತ್ತೆ. ಅದರಲ್ಲಿ ಕೋಳಿ ಕಣ್ಣಿನ ಕತೆ ಬರುತ್ತೆ, ತುಂಬ ಇರುತ್ತೆ. ಆ ನಾಯಿ ಒಂದು ದಿವಸ ವಾಕಿಂಗ್ ಕರ್ಕೊಂಡು ಹೋಗುವಾಗ ಆ ಕಡೆ ಈ ಕೆರೆ ಆ ಕಡೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ತಿಮ್ಮರಸು ಮರಣ ಹೊಂದ್ತಾನೆ. ಆತನ ಮರಣದ ನಂತರ ಪಕ್ಕದಲ್ಲೇ ಹೋಗಿ ನಾಯಿ ಕೂಡ ಸತ್ತೋಗಿರುತ್ತೆ. ಮತ್ತು ಇವರು ಸೈನಿಕರು ಹುಡ್ಕೊಂಡು ಹೋದರೆ ಇಬ್ಬರು ಸತ್ತು ಬಿದ್ದಿರ್ತಾರೆ. ಅವರು ಎಲ್ಲೆಲ್ಲಿ ಸತ್ತು ಬಿದ್ದಿರ್ತಾರೋ ಅಲ್ಲೇ ಸಮಾಧಿ ಮಾಡಿದ್ದಾರೆ. ನಾಯಿಗೂ ಸಮಾಧಿ ಮಾಡಿದ್ದಾರೆ, ಅದನ್ನು ತೋರಿಸ್ತೀನಿ. ಧನ್ಯವಾದ ಅಹೋರಾತ್ರ.